ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅಪ್ಡೇಟ್ಸ್ ಎಜುಕೇಷನಲ್ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಪಿ ಮತ್ತು ವಿದ್ಯಾಶೀರಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಗೈಸ್ ಎಸ್ ಎಸ್ ಪಿ ಮತ್ತು ವಿದ್ಯಾಸಿರಿ ಸ್ಕಾಲರ್ಶಿಪ್ದು ಟೋಟಲ್ ಆಗ ಒಂದು ನಾಲ್ಕು ಅಪ್ಡೇಟ್ ಇದೆ ಇದೆ ನಾಲ್ಕೊಂದು ಗುಡ್ ಅಪ್ಡೇಟ್ಸ್ ಅಂತ ಹೇಳ್ಕೊಬೋದು ಆ ಒಂದು ಅಪ್ಡೇಟ್ ಏನಂತ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತೀನಿ ಎಲ್ಲ ಒಂದು ವಿದ್ಯಾರ್ಥಿಗಳು ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ರೆಡ್ ಕಲರ್ಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣ್ತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನು ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿಕೊಳ್ಳಿ ಈಗ ಡೈರೆಕ್ಟಾಗಿ ಟಾಪಿಗೆ ಬರ್ತೀನಿ ಏನಂದರೆ ನಿಮಗೆ ಬಂದ್ಬಿಟ್ಟು ರುವಂತಹ ನಾಲ್ಕು ಗುಡ್ ಅಪ್ಡೇಟಲ್ಲಿ ಮೊದಲೇ ಒಂದು ಅಪ್ಡೇಟ್ ಏನಂದರೆ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡದು ಏನು ಮಾಡ್ತಾರೆ ಅಂದರೆ ಈ ಒಂದು ಮಾರ್ಚ್ ಈ ತಿಂಗಳ ಒಳಗಡೆ ನಿಮಗೆ ಒಂದು ಸ್ಕಾಲರ್ಶಿಪ್ ಆದರೆ ಆಗ್ತಾರೆ ಅಂತ ಆಲ್ರೆಡಿ ಇದು ಕೋಟ ಶ್ರೀನಿವಾಸ ಪೂಜಾರಿ ಸರ್ ಅವರು ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ ಮೊನ್ನೆನೇ ಒಂದು ಮೀಟಿಂಗ್ ಆದರೆ ಮಾಡಿದ್ದಾರೆ ಆನ್ಲೈನಲ್ಲೇ ಒಂದು ಮೀಟಿಂಗ್ ನಡೆಸಿ ಎಲ್ಲ ಒಂದು ಇದ್ರ ಬಗ್ಗೆ ಒಂದು ಆದರೆ ಹೇಳಿದ್ದಾರೆ ಅತಿ ಶೀಘ್ರದಲ್ಲೇ ಅಂದರೆ ಇಲ್ಲ ಒಂದು ಫೆಬ್ರವರಿ ಲಾಸ್ಟ್ ವೀಕ್ ಇಲ್ಲ ನಿಮಗೆ ಮಾರ್ಚಲ್ಲಿ ನಿಮಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಸ್ಕಾಲರ್ಶಿಪ್ ಆದರೆ ಆಗ್ಬೋದು ಮೋಸ್ಟ್ಲಿ ಪಾಸಿಬಿಲಿಟೀಸ್ ಆದರೆ ತುಂಬಾ ಇದೆ ಇದು ಬಂದಿರುವಂತಹ ಮೊದಲನೇ ಅಪ್ಡೇಟು ಎರಡನೇ ಅಪ್ಡೇಟ್ ಏನಂದರೆ ಈಗ ಪ್ರಿಶಿಪ್ ಕಾರ್ಡು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಈ ಒಂದು ಪ್ರಿಶಿಪ್ ಕಾರ್ಡನ್ನು ಇದು ಮಾಡ್ತಿದ್ದಾರೆ ಆದರೆ ನೆಕ್ಸ್ಟು ನೆಕ್ಸ್ಟು ಒಂದು ಇಯರಿಂದ ಅವರು ಏನೊಂದು ಪ್ಲಾನ್ ಮಾಡ್ತಿದ್ದಾರೆ ಅಂದರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಿಗೆ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಫ್ರೀಶಿಪ್ ಕಾರ್ಡ್ ಒಂದು ಫೆಸಿಲಿಟಿಯನ್ನು ಕೊಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಏನಂತ ಅಂದರೆ ನಿಮಗೆ ಕೂಡ ಒಂದು ಸ್ಕಾಲರ್ಶಿಪ್ ಈಗ ನಿಮ್ಮ ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ಒನ್ ಲ್ಯಾಕ್ ಫೀಸ್ ಇತ್ತು ಅಂದ್ಕೊಳ್ಳಿ ನಿಮಗೆ ಒಂದು ಏಯ್ಟೀನ್ ತೌಸಂಡ್ ಮಾತ್ರ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ ಆದರೆ ನೀವೇನು ಮಾಡಬೇಕು ಮೊದಲು ಕಾಲೇಜ್ಗೆ ನೀವು ಒನ್ ಲ್ಯಾಕು ಆದರೆ ಫೀಸ್ ಕಟ್ಟುವಂತಹ ಅವಶ್ಯಕತೆ ಆದರೆ ಇರಲ್ಲ ಬರೀ ಏಯ್ಟಿ ಟು ತೌಸಂಡ್ ಮಾತ್ರ ನೀವು ಫೀಸ್ ಆದರೆ ಕಟ್ಟಬೇಕಾಗುತ್ತೆ ಸ್ಕಾಲರ್ಶಿಪ್ ಬಂದಾಗ ಅವರಾದರೆ ಜಮಾ ಮಾಡ್ಕೊಳ್ತಾರೆ ಯಾವ ಥರ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾಡ್ತಿದ್ದಾರೋ ಅವ್ರ ಹತ್ರ ಬರೀ ಕಾಲೇಜ್ ಫೀಸ್ ಮಾತ್ರ ಕಟ್ಸ್ಕೊತಿದ್ದಾರೆ ಸಿ ಟಿ ಫೀಸ್ ಆದರೆ ಕಟ್ಸ್ಕೊಳ್ತಿಲ್ಲ ಏನೊಂದು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅದನ್ನು ಯಾವ ಥರ ಜಮಾ ಮಾಡ್ಕೊತಿದ್ದಾರೋ ಅದೇ ಥರ ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಬರುವಂತಹ ಹದಿನೆಂಟು ಸಾವಿರನೇ ಜಮಾ ಮಾಡ್ಕೊಳ್ಳೋದಕ್ಕಾದ್ರೆ ಪ್ಲಾನ್ ನಡೀತಿದೆ ಗೈಸ್ ಇದು ಎರಡನೇ ಒಂದು ಗುಡ್ ಅಪ್ಡೇಟ್ ಅಂತ ಹೇಳ್ಕೊಬೋದು ಈಗ ಬಂದಿರುವಂತಹ ಮೂರನೇ ಅಪ್ಡೇಟ್ ಅಂದರೆ ವಿದ್ಯಾರ್ಥಿಗಳು ಕೇಳ್ತಿದ್ರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ದು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪೇ ಬರಲ್ವಾ ಅಂತ ಗೈಸ್ ಈಗ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ದು ಮೂರನೇ ಒಂದು ಗುಡ್ ಅಪ್ಡೇಟು ಇದು ಬಂದುಬಿಟ್ಟು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದೊಂದು ಗುಡ್ ಅಪ್ಡೇಟ್ ಅಂತಲೇ ಹೇಳ್ಕೊಬೋದು ಏನಂದರೆ ಎ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್ ಆದರೆ ಕೊಡ್ತಾರಂತೆ ಇದು ಗೈಸ್ ಮತ್ತೆ ಇನ್ನೊಂದು ಒಂದು ಅಪ್ಡೇಟ್ ಏನಂದರೆ ಈಗ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಸ್ಯಾಂಕ್ಷನ್ ಮಾಡ್ತಿದ್ದಾರೆ ಆದರೆ ಆ ಒಂದು ಸ್ಯಾಂಕ್ಷನ್ ಅಮೌಂಟು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಯಾವ ಒಂದು ವಿದ್ಯಾರ್ಥಿಗಳಿಗೆ ಇನ್ನೂ ಲಾಸ್ಟ್ ಇಯರ್ದೆಲ್ಲ ಬಂದಿಲ್ವ ಆ ಒಂದು ಅಮೌಂಟ್ ಎಲ್ಲ ಒಂದು ಪೆಂಡಿಂಗ್ ಅಮೌಂಟ್ಸನ್ನು ಯಾರ್ಯಾರು ರೀಲ್ ಜಿ ಾರೆ ಅವರು ಏನೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ ಎಲ್ಲರಿಗೂ ಅಕೌಂಟ್ಗೆ ಆದರೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ಅಮೌಂಟ್ ಆದರೆ ನೆನ್ನೆ ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಮೌಂಟ್ಗೆ ಅಕೌಂಟ್ಗೆ ಆದರೆ ಅಮೌಂಟ್ ಆದರೆ ಜಮಾ ಆಗಿದೆ ಗೈಸ್ ಇದು ಸದ್ಯಕ್ಕೆ ಬರ್ತಿರುವಂತಹ ನಾಲ್ಕು ಅಪ್ಡೇಟ್ ಇನ್ನೊಂದು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಏನು ಹೇಳಿದ್ದಾರೆ ಅಂದರೆ ಕೆಲವೊಂದು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಎನ್ ಎಸ್ ಪಿ ಎಲ್ ಆಲ್ರೆಡಿ ಸ್ಕಾಲರ್ಶಿಪ್ ತಗೊತಿದಾರೋ ನೀವು ಎಲಿಜಿಬಲ್ ಇಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಕೊಟ್ಟಿದ್ದಾರೆ ಗೈಸ್ ನಿಮಗೆ ಎನ್ ಎಸ್ ಪಿ ಎಲ್ ಅಮೌಂಟ್ ಜಾಸ್ತಿ ಬಂದರೆ ಒಂದು ಸ್ಕಾಲರ್ಶಿಪ್ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಇದು ಸದ್ಯಕ್ಕೆ ಬರ್ತಿರೋಂತಹ ಅಪ್ಡೇಟ್ಸ್ ಇದೇ ತರ ಕಂಟಿನ್ಯೂಸ್ ಅಪ್ಡೇಟ್ಸ್ ಯಾಕಂದ್ರೆ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ